ಇಲ್ಲಿ ಮುಖ್ಯವಾಗಿ ಆಗಿರುವಂಥದ್ದು 2013ರಲ್ಲಿ ಸಿದ್ದರಾಮಯ್ಯನವರ ಸರ್ಕಾರ ಬಂತು. ಹೈಂದದ ಹೆಸರಲ್ಲಿ ಅವರು ಮುಂದೆ ಬಂದಂಥ ಒಬ್ಬ ನಾಯಕರು, ನಮಗೂ ಗೌರವ ಇತ್ತು. ಆದರೆ ಅವರು ಅಧಿಕಾರಕ್ಕೆ ಬಂದ ತಕ್ಷಣ ಮೊದಲು ಮಾಡಿದಂಥ ಕೆಲಸ ಟಿಪ್ಪು ಜಯಂತಿಯನ್ನು ಆಚರಣೆ ಮಾಡಿದ್ರು. ಯಾಕೆ ಮಾಡಿದರು ಅವರು? ಯಾರು ಕೇಳಿದರು? ಮುಸಲ್ಮಾನ ಧರ್ಮದಲ್ಲಿ ವ್ಯಕ್ತಿ ಪೂಜೆಯನ್ನು ಮಾಡುವಂಥದ್ದು ಇಲ್ಲವೇ ಇಲ್ಲ, ಧರ್ಮದಲ್ಲೇ ಇಲ್ಲ. ಆದರೆ ಟಿಪ್ಪು ಜಯಂತಿಯನ್ನು ತಂದರು, ಶಾಲಾ ಮಕ್ಕಳಲ್ಲಿ ಜಾತಿಯನ್ನು ತಂದರು, ವೀರಶೈವ ಲಿಂಗಾಯತ ಧರ್ಮವನ್ನು ಒಡೆಯೋಕ್ಕೆ ನೋಡಿದರು. ಅದರ ಜೊತೆಗೆ ಇವತ್ತು ಇಡೀ ವ್ಯವಸ್ಥೆಯನ್ನು ಹಾಳು ಮಾಡುವಂಥ ಒಂದು ಕೆಲಸವನ್ನು ಪಾಪ್ಯುಲರ್ ಫ್ರಂಟ್ ಆಫ್ ಇಂಡಿಯಾ, ಇವತ್ತು ಬ್ಯಾನ್ ಆಗಿದೆ, ಆದರೆ ಆ ಸಂದರ್ಭದಲ್ಲಿ ಜೈಲಲ್ಲಿರುವಂಥ ಪಾಪ್ಯುಲರ್ ಫ್ರಂಟ್ ಆಫ್ ಇಂಡಿಯಾದ ಯಾರು ಮಂಗಳೂರಲ್ಲಿ ಅಪರಾಧಿಗಳಾಗಿದ್ದರು, ಯಾರು ಮೈಸೂರಲ್ಲಿ ಅಪರಾಧಿಗಳಾಗಿದ್ದರು, ಯಾರು ಬೆಂಗಳೂರಲ್ಲಿ ಅಪರಾಧಿಗಳಾಗಿ, ಅವರನ್ನು ಜೈಲಿಂದ ಬಿಡುಗಡೆ ಮಾಡಿಸುವಂಥದ್ದನ್ನು ಸಿದ್ದರಾಮಯ್ಯನವರು ಮಾಡಿದರು. ಯಾಕೆ ಅಂದರೆ ಕೇವಲ ಓಟ್ ಬ್ಯಾಂಕ್ ರಾಜಕಾರಣವನ್ನು ಮಾಡಿಕೊಂಡು ಆ ಓಟಿನ ಓಲೈಕೆಯನ್ನು ಮಾಡಬೇಕು, ಮತದಾನದ ಓಲೈಕೆಯನ್ನು ಮಾಡಬೇಕನ್ನುವಂಥ ಏಕೈಕ ಕಾರಣಕ್ಕಾಗಿ ಇವತ್ತು ಮುಸಲ್ಮಾನರನ್ನು ಓಲೈಕೆ ಮಾಡೋದಕ್ಕಾಗಿ ಇದನ್ನು ಮಾಡಿದರು. ನಾವು ಎಂದೂ ಕೂಡ ಇಂಥ ಓಲೈಕೆ ರಾಜಕಾರಣ ಮಾಡಿಲ್ಲ. ಯಡಿಯೂರಪ್ಪನವರಾಗಲಿ ನರೇಂದ್ರ ಮೋದಿಯವರಾಗಲಿ ಯಾವುದೇ ಯೋಜನೆ ಶಾದಿ ಭಾಗ್ಯ ಸಿದ್ದರಾಮಯ್ಯನವರು ಒಂದು ವರ್ಗಕ್ಕೆ ಯಾಕೆ ಕೊಟ್ರಿ? ನಿಮ್ಮ ವರ್ಗದಲ್ಲೇ ಬಡವರಿದ್ರಲ್ಲ, ಯಾಕೆ ಸಿಕ್ಕಿಲ್ಲ? ಅದಕ್ಕಾಗಿ ಇವತ್ತು ಅವರವರು ಓಲೈಕೆ ರಾಜಕಾರಣ ಮಾಡ್ತಾ ಇರೋದು, ಧರ್ಮ ರಾಜಕಾರಣ ಮಾಡ್ತಾ ಇರೋದು ಕಾಂಗ್ರೆಸ್ ಅವರು ಕಳೆದ ಇಷ್ಟು ವರ್ಷಗಳಿಂದ ಮಾಡ್ತಾ ಬಂದಿದ್ದಾರೆ. ಅದಕ್ಕೆ ಉತ್ತರವನ್ನು ಮಾತ್ರ ನಾವು ಕೊಡ್ತಾ ಇದ್ದೀವಿ. ನಮ್ಮ ಯೋಜನೆ, ನಮ್ಮ ವಿಚಾರ ಅಭಿವೃದ್ಧಿಯ ಆಧಾರದಲ್ಲಿ ಈ ದೇಶದಲ್ಲಿ ನಾವು ಸರ್ಕಾರ ನಡೆಸಬೇಕು.